ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದಲ್ಲಿ ವಿಶ್ವ ಜಲ ದಿನಾಚರಣೆ ಪ್ರಯುಕ್ತ ಜಲಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಸ ಗುಡಿಸಿ ಸ್ವಚ್ಛತೆ ಕಾಪಾಡುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ, 1993 ವಿಶ್ವ ಜಲ ದಿನ ಆಚರಣೆ ಪ್ರಾರಂಭವಾಯಿತು. ಯಾವುದೇ ಅದೃಶ್ಯವನ್ನ ದೃಶ್ಯವನ್ನಾಗಿ ಮಾಡುವುದು ಈ ಸಾಲಿನ ಘೋಷವಾಕ್ಯವಾಗಿದ್ದು, ಮುಚ್ಚಿ ಹೋಗ್ತಾ ಇರುವ ಕೆರೆಗಳನ್ನ ಸಂರಕ್ಷಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಮಾರ್ಚ್ 22 ಯುಎನ್ ಅವರು ವಿಶ್ವ ಜಲ ದಿನ ಅಂತ ಘೋಷಿಸಿದ್ದಾರೆ. 1993 ಈ ವಿಶ್ವ ಜಲ ದಿನವನ್ನು ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆಯೇ ಪ್ರತಿ ವರ್ಷ ಒಂದೊಂದು ಘೋಷಣೆ ಕೊಡ್ತಾರೆ. ಈ ವರ್ಷದ ಘೋಷಣೆ ಏನೋ, ಯಾವುದು ಅದೃಶ್ಯವಾಗಿದೆಯೋ ಅದನ್ನು ದೃಶ್ಯವಾಗಿ ಮಾಡೋದು, ಮೇಕ್ ಇನ್ವಿಸಿಬಲ್ ವಿಸಿಬಲ್ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟೊಂದು ಜಲಮೂಲಗಳು ಮತ್ತು ಏನು ಈ ಥರ ನಾಲೆಗಳು ಮತ್ತು ಹೊಳೆಗಳು ಇದೆ, ಕೆರೆಗಳು, ಇದೆಲ್ಲ ಮುಚ್ಚೋಗ್ತಾ ಇದೆ. ಈ ಮುಚ್ಚೋಗ್ತಾ ಇರೋವಂಥ ಕೆರೆಗಳನ್ನು, ಜಲಮೂಲಗಳನ್ನು ಸಂರಕ್ಷಿಸಿ ಇದನ್ನು ತೆಗೆದು ಇದನ್ನು ಎಕ್ಸ್ಪೋಸ್ ಮಾಡಬೇಕು. ಇದರಿಂದ ಹೆಚ್ಚು ನಾವು ಒಂದು ತಿಳಿಯಾದ ನೀರನ್ನು ಹರಿಯೋ ಹಾಗೆ ಮಾಡಬೇಕು ಅಂತ ಹೇಳಿ ಮುಖ್ಯ ಉದ್ದೇಶ ಆಗಿದೆ. ಪ್ರಪಂಚದಲ್ಲಿ ಬೇಕಾದಷ್ಟು 70% ನೀರಿದ್ರೂ ಕೂಡ ಕುಡಿಯೋದಕ್ಕೆ ಇರತಕ್ಕಂಥದ್ದು 1% ಅಥವಾ 3% ಅಂತ ಹೇಳ್ತೀವಿ. ಹಾಗಾಗಿ ಕುಡಿಯೋ ನೀರಿನ ಲಭ್ಯತೆ ಬಹಳ ಕಡಿಮೆ ಇರೋದ್ರಿಂದ ನೀರು, ಗಾಳಿ, ಆಹಾರ ಇವನ್ನ ಯಾವತ್ತೂ ಮನುಷ್ಯ ರಕ್ಷಣೆ ಮಾಡಿಕೊಳ್ಬೇಕು. ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಜೆ ನಂಜುಂಡೇಗೌಡ ಮಾತನಾಡಿ, ಜಲ, ಪ್ರಾಣಿ, ಪಕ್ಷಿಗಳು, ಬೆಳೆಗಳಿಗೆ ಅವಶ್ಯ, ಅದನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ದೇಶ ನಮ್ಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಮಾಡಿದ್ದೇವೆ ಅನ್ನೋದು ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಚ್ಛತೆ ಕಾಪಾಡಿಕೊಂಡು ನೀರನ್ನ ಉಳಿಸುವ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ಜಲ ಅಂದ ತಕ್ಷಣ ಎಲ್ರಿಗೂ ಬೇಕು, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಗೆ, ಎಲ್ಲ ಬೆಳೆಗಳಿಗೆ ಎಲ್ಲದಕ್ಕೂ ಅವಶ್ಯಕತೆ ಇದೆ. ಆ ಒಂದು ಇದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗಿ ಕೆಲಸ ಮಾಡಬೇಕು. ದೇಶ ನನಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಿದ್ದೀನಿ ಅನ್ನೋದು ಮೊದಲನೇ ಇಂಪಾರ್ಟೆಂಟು. ನಾನು ಮೊದಲು ದೇಶಕ್ಕಾಗಿ ದುಡಿಯೋಕೆ ಅಂದರೆ ಮೀನ್ಸ್ ನಾನು ಜಲನ ಉಳಿಸೋ ಇದರಲ್ಲಿ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ರೆ ಬೇರೆಯವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕಿ ಚೇತನ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ, ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಕೆಎಂ ಲೋಕೇಶ್, ಡಾಕ್ಟರ್ ಎಂ ಕೆಂಪಮ್ಮ, ಫೆವಾರ್ಡ್ ಕೆ ರಾಜ್ಯಾಧ್ಯಕ್ಷ ಮಹೇಶ್ ಚಂದ್ರಗುರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು.